ಸುರಸದ್ಮಗಿರಿ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಅದ್ದೂರಿ ಕುಂಭಾಭಿಷೇಕ. ಗುಡಿಬಂಡೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಪಟ್ಟಣದ ಸುರಸದ್ಮಗಿರಿಯಲ್ಲಿ ನೆಲೆಸಿರುವ ಶ್ರೀರಾಮಲಿಂಗೇಶ್ವರ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಕುಂಭಾಭಿಷೇಕ ನಡೆಯಿತು. ಕಾರ್ಯಕ್ರಮದ ಪ್ರಯುಕ್ತ ಆಲಯದಲ್ಲಿ ಸ್ವಸ್ತಿ ವಾಚನ, ಕಳಶ ಸ್ಥಾಪನೆ, ಹೋಮ, ಹವನ, ಅಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಮುಂತಾದ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಏರ್ಪಾಡಾಗಿದ್ದವು. ಪಟ್ಟಣ ಸೇರಿದಂತೆ ತಾಲೂಕಿನ ಸಹಸ್ರಾರು ಭಕ್ತರು ಬೆಟ್ಟಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ವರುಣದೇವನ ಕೃಪೆಗಾಗಿ ಅನಾದಿಕಾಲದಿಂದಲೂ ಇಲ್ಲಿ ಸಹಸ್ರಾರು ಕುಂಭಗಳಿಂದ ದೇವರಿಗೆ ಅಭಿಷೇಕ ನಡೆಯುತ್ತದೆ. ದೇವಾಲಯಕ್ಕೆ ಸಮೀಪವಿರುವ ಪಾರ್ವತಿ ದೊಣ್ಣೆಯಲ್ಲಿ ಶೇಖರಗೊಂಡ ಪವಿತ್ರ ಜಲವನ್ನು ದೇವರ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳು ಕುಂಭಗಳಲ್ಲಿ ತುಂಬಿ ಸರದಿ ಸಾಲಿನಲ್ಲಿ ಹೊತ್ತು ತಂದು ಸ್ವಾಮಿಗೆ ಅರ್ಪಿಸುತ್ತಾರೆ. ಹೀಗೆ ಮಾಡುವುದರಿಂದ ಉತ್ತಮ ಮಳೆ ಬೆಳೆಯಾಗುವುದೆಂದು ಪ್ರತೀತಿ ಇದೆ. ಒಟ್ಟು 3 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಪ್ರಕ್ರಿಯೆಯನ್ನು ಸ್ಥಳೀಯ ಪಂಚಲಿಂಗ ದೇವಾಲಯಗಳ ಅಭಿವೃದ್ಧಿ ಟ್ರಸ್ಟ್ ಏರ್ಪಡಿಸಿತ್ತು. ಇನ್ನು ದೇವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಬಿಜೆಪಿ ಮುಖಂಡ ಸಿ ಮುನಿರಾಜು ಅನ್ನಸಂತರ್ಪಣ ವ್ಯವಸ್ಥೆಯನ್ನು ಮಾಡಿದ್ರು. ಮುನಿರಾಜರವರು ಸಹ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ದೇವರ ದರ್ಶನ ಪಡೆದುಕೊಂಡರು. ಈ ಸಮಯದಲ್ಲಿ ಪಂಚಲಿಂಗ ದೇವಾಲಯಗಳ ಅಭಿವೃದ್ಧಿ ಟ್ರಸ್ಟ್ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.